ವಾಣಿಜ್ಯ ನಗರಿ ಕುಶಾಲನಗರದಲ್ಲಿ ವಿದ್ಯುತ್ ಸಮಸ್ಯೆ, ದಿಢೀರ್ ಪ್ರತಿಭಟನೆ. ವಾಣಿಜ್ಯ ನಗರಿ ಕುಶಾಲನಗರದಲ್ಲಿ ವಿದ್ಯುತ್ ಸಮಸ್ಯೆಯಿಂದಾಗಿ ಗೆಳೆಯರ ಬಳಗ ಹಾಗೂ ಸಾರ್ವಜನಿಕರಿಂದ ದಿಢೀರ್ ಪ್ರತಿಭಟನೆ ನಡೆಯಿತು. ಸೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರದಲ್ಲಿ ಬೆಳಗ್ಗೆಯಿಂದಲೂ ಬಿಎಂ ರಸ್ತೆಯಲ್ಲಿ ಹಾಗೂ ಸುತ್ತಮುತ್ತಲ ವಿದ್ಯುತ್ ಸಮಸ್ಯೆಯಾಗಿದ್ದು ಕೂಡಲೇ ಸೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸ್ಪಂದಿಸದೆ ಬೇಜವಾಬ್ದಾರಿತನ ಮೆರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೆಳೆಯರ ಬಳಗ ಹಾಗೂ ಸಾರ್ವಜನಿಕರು ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು ಹಾಗೂ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇದೇ ಸಂದರ್ಭ ಮಾತನಾಡಿದ ಪುರಸಭೆ ಸದಸ್ಯ ವಿಎಸ್ ಆನಂದಕುಮಾರ್, ಸಮಯ 10 ಗಂಟೆಯಿಂದ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡುತ್ತಿದ್ದು ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಹ ಬಂದು ಸರಿಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಲಿಲ್ಲ. ಇದರಿಂದ ಸಾವಿರಾರು ರೂಪಾಯಿಗಳ ಅಕ್ವೇರಿಯಂ ಮೀನುಗಳು ಸತ್ತು ಹೋಗಿದ್ದು ಹಾಗೂ ಹಲವಾರು ಅಂಗಡಿಗಳ ಇನ್ವರ್ಟರ್ ಬಲ್ಬ್ಗಳು ಹಾಳಾಗಿವೆ. ಇದರ ನಿರ್ಲಕ್ಷ್ಯದಿಂದ ಇಷ್ಟೊಂದು ಸಮಸ್ಯೆ ಉಂಟಾಗುತ್ತಿದ್ದು ಕೂಡಲೇ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕುಶಾಲನಗರವನ್ನು ತಗ್ಗತ್ತಲೆಯಲ್ಲಿ ಮಾಡಿದಂತ ಕೆಬಿ ಅಧಿಕಾರಿಗಳಿಗೆ ಸೋಮಾರಿತನ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡುತ್ತಿರುವಂತಹ ಕೆಬಿ ಸಿಬ್ಬಂದಿಗಳಿಗೆ ಬೇಜವಾಬ್ದಾರಿತನ ಹಾಗೂ ಸೋಮಾರಿತನವನ್ನು ಪ್ರದರ್ಶನ ಮಾಡುತ್ತಿರುವಂತಹ ಕೆಬಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಕೆಬಿ ಅಧಿಕಾರಿಗಳಿಗೆ ಧಿಕ್ಕಾರ. ಇವತ್ತು ನಮ್ಮ ಗೆಳೆಯರ ಬಳಗದಿಂದ ಏನು ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದವರ ಒಂದು ಬೇಜವಾಬ್ದಾರಿತನ ಮತ್ತು ಸೋಮಾರಿತನ ಈ ಕೆಲಸದಿಂದಾಗಿ ಇವತ್ತು ಕುಶಾಲನಗರ ಕತ್ತಲೆ ಕೋಪದಲ್ಲಿ ಹೋದಂತಾಗಿದೆ. ಇವತ್ತು ನಿನ್ನೆ ಏನಾಗಿದೆ, ಈ ವೋಲ್ಟೇಜ್ ಜಾಸ್ತಿ ಆಗಿನೋ ಏನೋ ಒಂದು ವೈರಲ್ಲಿ ಏನೋ ಪಿಂಚ್ ಪಂಚರ್ ಆಗಿ ಅನೇಕ ಮನೆಗಳಲ್ಲಿ ಇನ್ವರ್ಟರ್ಗಳು ಹೋಗಿದೆ, ಬಲ್ಬ್ಗಳು ಹೋಗಿದೆ, ಟಿ ವಿಗಳು ಹೋಗಿದೆ. ಇದರಿಂದ ನಾವು ಬೆಳಗ್ಗೆನೇ 10 ಗಂಟೆ ಕಂಪ್ಲೇಂಟ್ ಮಾಡಿದ್ವು. ಆಗ ಜೆ ಇ ಅವರು ಕಾಲ್ ರಿಸೀವ್ ಮಾಡಿ ಆಯಿತು ಬಂದು ಈಗ ಸರಿ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಅವ್ರು ಸಿಬ್ಬಂದಿಗಳನ್ನ ಕಳಿಸ್ಕೊಟ್ರು. ಬೆಳಗ್ಗೆ 10 ಗಂಟೆಗೆ ಬಂದುಬಿಟ್ಟು ಏನು ಪಂಚರ್ ಆಗಿದೆ ಅಂತ ಹೇಳಿದ್ರು, ಅದನ್ನ ಸರಿ ಮಾಡಿಬಿಟ್ಟು ಇನ್ನು 10 ನಿಮಿಷ ಕರೆಂಟ್ ಬರ್ತದೆ ಅಂತ ಹೋದ್ರು. 10 ನಿಮಿಷ ಕರೆಂಟ್ ಬಂದಿಲ್ಲ, ಸಂಜೆ ನಾವು 4 ಗಂಟೆವರೆಗೂ ಕಾದು ಮಧ್ಯಾಹ್ನ 2 ಗಂಟೆಗೂ ಕಾಲ್ ಮಾಡಿದ್ದು ಆಗಲೂ ಬರಲಿಲ್ಲ. ಆಗ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಳೆಯರುಗಳು ಎಲ್ಲ ಬಂದು ಈ ಒಂದು ಕೆಬಿನ ಬುದ್ಧಿ ಹಾಕುವುದರಲ್ಲಿ ನಾವು ಇವತ್ತು ಇದು ಮಾಡಿದ್ವಿ. ಈ ಸಂಬಂಧವಾಗಿ ಎ ಅವರು ಮುಂದಿನ ದಿನಗಳಲ್ಲಿ ಈ ಥರ ಆಗಲ್ಲ, ನೀವು ಏನೇ ದೂರುಗಳನ್ನ ಕೊಟ್ಟರು ನಾವು ಅದನ್ನ ಕಾಲಾನು ಸರಿಯಾದ ಸಮಯಕ್ಕೆ ನಾವು ಅದನ್ನ ಅಟೆಂಡ್ ಮಾಡಿ ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆಯಿಂದ ನಾವು ಇವತ್ತು ಈ ಒಂದು ಮುಷ್ಕರವನ್ನು ಈ ಮುತ್ತಿಗೆಯನ್ನು ನಾವು ವಾಪಸ್ ತಗೋತಾ ಇದ್ದೀವಿ ಅಂತ ಹೇಳೋಕ್ಕೆ ನಾನು ನಂತರ ಮಾತನಾಡಿದ ಎಇಇ ಮಂಜುನಾಥ್, ಸಿಬ್ಬಂದಿಗಳ ನಿರ್ಲಕ್ಷ್ಯದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ, ಆದರೆ ಈಗ ಗಮನಕ್ಕೆ ಬಂದಿದ್ದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಾರದಂತೆ ಕೆಲಸ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಆಯುಬ್, ರಾಕಿ, ಚಂದನ್, ಸಂತೋಷ್, ಎಚ್ ಜೆ, ಗೋಪಾಲ್, ರಾಕೇಶ್, ನಿಜಾಮ್ ಮತ್ತಿತರರು ಹಾಜರಿದ್ದರು.